ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಶಿಲ್ಪಾ. ಬನ್ನಿ ನೋಡೋಣ ಈ ಕ್ಷಣದ ಸ್ಪೀಡ್ ನ್ಯೂಸ್. ಕಾರ್ಮಿಕರನ್ನು ಕೆಲಸಕ್ಕಾಗಿ ಕರೆದುಕೊಂಡು ಹೋಗುತ್ತಿದ್ದ ಪಿಕಪ್ ವಾಹನವೊಂದು ಪಲ್ಟಿಯಾದ ಘಟನೆ ಶಿರಸಿ ತಾಲೂಕಿನ ಗೋಳಿ ಕಿಬ್ಬಳ್ಳಿ ಬಳಿ ನಡೆದಿದೆ. ಅಪಘಾತದಲ್ಲಿ 8ಕ್ಕೂ ಅಧಿಕ ಕಾರ್ಮಿಕರು ಗಾಯಗೊಂಡಿದ್ದು ಯಾವುದೇ ಸಾವು ಸಂಭವಿಸಿಲ್ಲ. ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದ್ದು ತಕ್ಷಣವೇ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈರ್ವರ ಸ್ಥಿತಿ ಗಂಭೀರವಾಗಿದೆ. ಎಚ್ಚೆತ್ತುಕೊಳ್ಳುತ್ತಿರುವ ಗ್ರಾಹಕರು, ಪೊಲೀಸ್ ಇಲಾಖೆಯಿಂದ ಕಳ್ಳಹಾದಿಗಳು ಬಂದ್. ಚಿಕ್ಕ ಚಿಕ್ಕ ಓಣಿ ಬಳಸಿ ಪಟ್ಟಣಕ್ಕೆ ಬರದಂತೆ ಪೊಲೀಸರಿಂದ ಕಣ್ಗಾವಲು. ಅಂಗಡಿ ಸಂಪೂರ್ಣ ಬಂದ್ ಮಾಡಿ ಲಾಕ್ಡೌನ್ ಯಶಸ್ವಿಗೊಳಿಸಲು ವ್ಯಾಪಾರಸ್ಥರ ಪ್ರಯತ್ನ. ಇದು ರವಿವಾರದಂದು ಅಂಕೋಲದಲ್ಲಿ ಕಂಡುಬಂದ ಚಿತ್ರಣ. ಒಮ್ಮೆ ತುಂತುರು ಮಳೆ, ಇನ್ನೊಮ್ಮೆ ಬಿಸಿಲು, ಇದರ ನಡುವೆ ಅಲ್ಲಲ್ಲಿ ಜನರ ಓಡಾಟ. ಇದು ರವಿವಾರ ಮುಂಜಾನೆ ಗೋಕರ್ಣದಲ್ಲಿ ಕಂಡುಬಂದ ಅದೃಶ್ಯ. ಅಗತ್ಯ ವಸ್ತುಗಳನ್ನು ಮನೆ ಬಾಗಿಲಿಗೆ ತಲುಪಿಸಲು ವ್ಯಾಪಾರಸ್ಥರಿಗೆ ಸೂಚಿಸಿದ್ದರಿಂದ ಪೇಟೆಯಲ್ಲಿ ಸಂಚಾರ ಕಂಡುಬರಲಿಲ್ಲ. ಮೀನು ಮಾರುಕಟ್ಟೆಯಲ್ಲಿ ಮೀನು ಮಾರಾಟ ಜೋರಾಗಿತ್ತು. ದಾಂಡೇಲಿಯ ಪ್ರತಿ ವಾರ್ಡ್ಗಳ ಮನೆ ಮನೆಗೆ ಭೇಟಿ ನೀಡಿ ಜನರಲ್ಲಿ ಕೊರೋನಾ ಸೋಂಕಿನ ಕುರಿತಾಗಿ ಜಾಗೃತಿ ಮೂಡಿಸುವ ಕೆಲಸವನ್ನು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ನೇತೃತ್ವದಲ್ಲಿ ಪೌರಾಯುಕ್ತ ರಾಜಾರಾಮ್ ಪವಾರ್ ಹಾಗೂ ಪಿಎಸ್ಐ ಯಲ್ಲಪ್ಪ ಎಸ್ ಜಂಟಿಯಾಗಿ ಮಾಡಿದರು. ಹಳಿಯಾಳ ಪಟ್ಟಣದಲ್ಲಿರುವ ಶ್ಮಶಾನಗಳನ್ನು ಸರ್ಕಾರದ ಅನುದಾನದಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಆದರೆ ಬಿಜೆಪಿ ಪುರಸಭೆ ಸದಸ್ಯರು ಹಾಗೂ ಕೆಲ ಬಿಜೆಪಿಗರು ತಾವೇ ಸ್ವತಃ ಅಭಿವೃದ್ಧಿ ಮಾಡುತ್ತಿದ್ದೇವೆ ಎಂಬಂತೆ ಹೇಳಿಕೆಗಳನ್ನು ಕೊಡುತ್ತಿರುವುದು ಸಮಂಜಸವಲ್ಲ ಎಂದು ಪುರಸಭೆ ಅಧ್ಯಕ್ಷ ಅಜಿರುದ್ದೀನ್ ಬಸರಿ ಕಟ್ಟಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂಕೋಲಾದ ಕೋವಿಡ್ ನಿಗಾ ಘಟಕಕ್ಕೆ ಎಡಿಸಿ ಕೃಷ್ಣಮೂರ್ತಿ ಭೇಟಿ ಮಾಡಿ ಅಧಿಕಾರಿಗಳೊಂದಿಗೆ ಕೋವಿಡ್ ಕುರಿತಾಗಿ ಚರ್ಚೆ ನಡೆಸಿದರು. ರೋಗಿಗಳ ಆರೋಗ್ಯದ ಕುರಿತಾಗಿ ನಿಗಾ ವಹಿಸಬೇಕು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 5 ಮೆಟ್ರಿಕ್ ಟನ್ ಆಕ್ಸಿಜನ್ ಬಂದಿದ್ದು ಅವರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ತಹಶೀಲ್ದಾರ್ ಉದಯ್ ಕುಂಬಾರ್ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸೋಮವಾರದಿಂದ ಗುರುವಾರ ಪಟ್ಟಣಕ್ಕೆ ಬರುವ ರೈತರಿಗೆ ಮಾತ್ರ ಬಿಡಲಾಗುವುದು. ಅನಗತ್ಯವಾಗಿ ಬೇರೆಯವರು ಬಂದಿರುವುದು ಕಂಡುಬಂದರೆ ಅವರ ವಾಹನ ಸೀಸ್ ಮಾಡಲಾಗುವುದು ಎಂದು ಸಿದ್ದಾಪುರ ಪಿಎಸ್ಐ ಮಂತೇಶ್ ಜಿ ಕುಂಬಾರ್ ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದಲ್ಲಿ 3 ಕಡೆಗಳಲ್ಲಿ ಚೆಕ್ಪೋಸ್ಟ್ ಇರಿಸಲಾಗಿದ್ದು ಎಲ್ಲಾ ವಾಹನ ತಪಾಸಣೆ ಮಾಡಲಾಗುತ್ತದೆ ಎಂದರು. ಅಗತ್ಯ ವಸ್ತುಗಳ ಸಾಗಾಟದ ವಾಹನ ಚಾಲಕರಿಗೆ ಮಧ್ಯಾಹ್ನದ ಊಟ, ನೀರು, ಹಣ್ಣುಗಳನ್ನು ಯಲ್ಲಾಪುರದ ಬಾಳೆಕಾಯಿ ವ್ಯಾಪಾರಸ್ಥ ಕಣ್ಣಿಗೆರೆ ನಾಗರಾಜ್ ವಿತರಿಸಿದರು. ಪಟ್ಟಣದ ಹೋಲಿ ರೋಜರಿ ಶಾಲೆಯ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಮಧ್ಯಾಹ್ನದ ಊಟ, ಕುಡಿಯುವ ನೀರು ಬಾಟಲ್ ಹಾಗೂ ಬಾಳೆಹಣ್ಣು ನೀಡುವುದರ ಮೂಲಕ ಚಾಲಕ ಮತ್ತು ಸಹಾಯಕರ ಹಸಿವು ನೀಗಿಸಿದರು. ಮಾಸ್ಕ್ ಧರಿಸದೆ ಅಂಕೋಲಾ ಪಟ್ಟಣದಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರು ದಂಡ ತುಂಬಿದರು. ಪಿಎಸ್ಐ ಪ್ರೇಮನ್ಗೌಡ ಪಾಟೀಲ್ ಅನವಶ್ಯಕ ತಿರುಗಾಟ ನಡೆಸುವವರಿಗೆ ದಂಡದ ಬಿಸಿ ಮುಟ್ಟಿಸಿದರು. ಸಿದ್ದಾಪುರ ಶಿರಳಗಿ ಗ್ರಾಮ ಪಂಚಾಯತದ ಮುಗದೂರಿನಲ್ಲಿ ಇರುವ ಪ್ರಚಲಿತ ಆಶ್ರಯಧಾಮ ಅನಾಥಾಶ್ರಮದ ಒಟ್ಟು 22 ಜನರಿಗೆ ಕೋವಿಡ್ ಸೋಂಕು ತಗುಲಿದ್ದು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇವರಲ್ಲಿ 50 ವರ್ಷ ಮೇಲ್ಪಟ್ಟ 17 ಜನರಿದ್ದಾರೆ. ಅವರಲ್ಲಿ ಕೆಲವರು ವಿವಿಧ ಕಾಯಿಲೆಯಿಂದ ಹಿಂದೆ ಚಿಕಿತ್ಸೆ ಪಡೆದುಕೊಂಡು ಹೋಗಿದ್ದರು. ಈಗ ಕೋವಿಡ್ ಕಾರಣಕ್ಕೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರಕಾಶ್ ಪುರಾಣಿಕ್ ಹೇಳಿದ್ದಾರೆ. ಇದೀಗ ಸ್ಪೀಡ್ ನ್ಯೂಸ್ ಮುಕ್ತಾಯ. ಇನ್ನು ಜಾಹೀರಾತು. ಸ್ವಾಗತ್ ಜುವೆಲ್ಲರ್ಸ್. ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ, ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು, ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ. 27ನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ್ ಜುವೆಲ್ಲರ್ಸ್. ಒಳ್ಳೆಯ ತಾಂತ್ರಿಕತೆಯ ವಜ್ರ, ಜೇಮ್ಸ್ ಸ್ಟೋನ್, ಬಂಗಾರದ ಆಭರಣ ಹಾಗೂ ಎಲ್ಲಾ ತರದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ. ಶೇಕಡ 30% ವೇಸ್ಟೇಜ್ ನಲ್ಲಿ ರಿಯಾಯಿತಿ, ಮೇಕಿಂಗ್ ಚಾರ್ಜಸ್ ನಲ್ಲಿ ಶೇಕಡ 50% ರಿಯಾಯಿತಿ. ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ. ಇಂದೇ ಭೇಟಿ ನೀಡಿ ಸ್ವಾಗತ್ ಜುವೆಲ್ಲರ್ಸ್. ಸ್ವಾಗತ್ ಆಭರಣ್ ಪ್ರೈವೇಟ್ ಲಿಮಿಟೆಡ್, ಕುಟಿನೋ ರೋಡ್, ಕಾರವಾರ. ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.